ಈತ ಗ್ರಾಮ ಲೆಕ್ಕಿಗ, ಆದ್ರೆ ಪೋಸ್ಟ್ ಕೊಡೋದು ಎಸಿ ಡಿಸಿ ಲೆವೆಲ್ಗೆ ಪೋಸ್ಟ್ ಕೊಡ್ತಾರೆ. ಯಾವ ಅಧಿಕಾರಿಯ ಸಹಿಯನ್ನು ಕೂಡ ಸಲೀಸಾಗಿ ಈತ ಹಾಕ್ತಾನೆ. ಕೆಲಸ ಈತನದ್ದು ಗ್ರಾಮ ಲೆಕ್ಕಿಗನದ್ದು, ಆದ್ರೆ ಪೋಸ್ಟ್ ಕೊಡೋದು ಎಸಿ ಡಿಸಿ ಲೆವೆಲ್ಗೆ ಪೋಸ್ಟ್ ಕೊಡ್ತಾನೆ. ಯಾವ ಅಧಿಕಾರಿಯ ಸಹಿಯನ್ನು ಕೂಡ ಬಹಳ ಸಲೀಸಾಗಿ ಹಾಕ್ತಾನೆ ಈತ. ಬಿಟ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸಹಿಯನ್ನು ಕೂಡ ಹಾಕ್ಬಿಡ್ತಾನೆ. ಅಂತ ಖತರ್ನಾಕ್ ಗ್ರಾಮ ಲೆಕ್ಕಿಗ. ಕೆಲಸ ಮಾಡೋ ಕಡೆ ಎಲ್ಲ ಈತನ ಅಕ್ರಮಗಳದ್ದೇ ಕಾರ್ಬಾರು. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈತ ಈಗ ಸಿಕ್ಕಿಬಿದ್ದಿದ್ದಾನೆ. ಈ ಖತರ್ನಾಕ್ ಗ್ರಾಮ ಲೆಕ್ಕಿಗ ಸಹಿ ಹಾಕಿ ಸಿಕ್ಕಿಬಿದ್ದಿದ್ದಾನೆ ಗ್ರಾಮ ಲೆಕ್ಕಾಧಿಕಾರಿ ರವಿಚಂದ್ರ. ಡಿಸಿ ಸಹಿಯನ್ನೇ ನಕಲು ಮಾಡಿದ್ದಾನೆ ರವಿಚಂದ್ರ ಕಲ್ಲೂರು. 2 ಎಕರೆ ಜಮೀನು ಭೂ ಪರಿವರ್ತನೆಗೆ ಫೋರ್ಜರಿ ಸಹಿ ಮಾಡಿದ್ದಾನೆ. ಕಸ್ಬಾ ಹೋಬಳಿ ಹೊಸ ಹುಡಿಯ ಗ್ರಾಮದ ಜಮೀನು, ಆ 2 ಎಕರೆ ಜಮೀನು ಭೂ ಪರಿವರ್ತನೆ ಮಾಡೋದಕ್ಕೆ ಫೋರ್ಜರಿ ಸಹಿಯನ್ನ ಮಾಡಿದ್ದಾನೆ. ಸಹಿ ಹಾಕಿ ಈಗ ಸಿಕ್ಕಿಬಿದ್ದಿದ್ದಾನೆ ಈ ಗ್ರಾಮ ಲೆಕ್ಕಾಧಿಕಾರಿ ರವಿಚಂದ್ರ. ಬಾಗೇಪಲ್ಲಿ ತಾಲೂಕಿನ ಕಸ್ಬಾ ಹೋಬಳಿಯ ಹೊಸ ಹುಡಿಯ ಭೂ ಪರಿವರ್ತನೆ ಮಾಡೋದಕ್ಕೆ ಆ ದಾಖಲೆಗೆ 40 ಲಕ್ಷವನ್ನ ಪಡೆದಿದ್ದಾನೆ ಅನ್ನುವಂಥ ಆರೋಪ ಕೂಡ ಈಗ ಈತನ ಮೇಲೆ ಇದೆ. ಅಕ್ರಮ ಜಮೀನನ್ನು ಸಕ್ರಮ ಮಾಡೋದಕ್ಕೆ ಬಹಳ ದೊಡ್ಡ ನಾಟಕ ಆಗಿದ್ದ. ಎಸಿ ಡಿಸಿ ಲೆವೆಲ್ಗೆಲ್ಲ ಪೋಸ್ಟ್ ಕೊಡ್ತಾನೆ, ಬಿಟ್ಟರೆ ಯಾರ್ಯಾರು ಸಹಿಯನ್ನು ಕೂಡ ಹಾಕ್ತಾನೆ. ಈಗ ಅಂಥದ್ದೇ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹೊಸಹುಡ್ಯ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 283 4 ಎಕರೆ ಜಮೀನನ್ನು ಭೂ ಪರಿವರ್ತನೆಯನ್ನು ಮಾಡಿರುವುದಾಗಿ, ಈ ಭೂ ಪರಿವರ್ತನೆಯನ್ನು ಮಾಡಲಿಕ್ಕೆ ಯಾವುದೇ ಥರದ್ದು ಅಫಿಡವಿಟ್ ಆಗಲಿ ಅರ್ಜಿ ಆಗಲಿ ರೈಸ್ ಆಗಿಲ್ಲ. ಆದರೂ ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ 4 ಎಕರೆಯನ್ನು ಭೂ ಪರಿವರ್ತನೆ ಮಾಡಿರುವುದಾಗಿ ಇವ್ರ ಮೇಲೆ ದೂರು ಬಂದಿರುತ್ತೆ. ಹಾಗಾಗಿ ದೂರಿನ ಅನ್ವಯ ಇದನ್ನು ಪರಿಶೀಲನೆ ಮಾಡಿಬಿಟ್ಟು ಇದನ್ನು ವರದಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಅವರಿಗೆ ನಾವು ನಿರ್ದೇಶನವನ್ನು ಕೊಟ್ಟ ಮೇರೆಗೆ ತಹಶೀಲ್ದಾರ್ ಅವರು ಈ ಕುರಿತಂತೆ ಪರಿಶೀಲನೆ ಮಾಡಿ ಈ ಏನು ರವಿಚಂದ್ರ ಕಲ್ಲೂರವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಭೂ ಪರಿವರ್ತನೆ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು, ಹಾಗೂ ಇದನ್ನು ಮಾಡಬೇಕಾದ್ರೆ ಅಕ್ರಮಗಳನ್ನು ಎಸಗಿರುವುದಾಗಿ ಅವರು ತಮ್ಮ ವರದಿಯಲ್ಲಿ ನೀಡಿ ಇವರ ಮೇಲೆ